ಈಗಾಗಲೇ ಕಥಾನಾಯಕನು ಖಳನಾಯಕನು ವಿಜೃಂಭಿಸ್ತಾ ಇದ್ದಾರೆ. ಇಷ್ಟೊತ್ತಿಗೆ ಇಮ್ಮೊಮ್ಮಪ್ಪ ಬಂದು ಏನು ಮಾಡ್ತಾನೆ ಎನ್ನುವುದಾಗಿ ನಿಜವಾದ ತಿರುವು ಬರುವುದೇ ಇಲ್ಲಿಂದ ನೋಡಿ. ಯಾಕೆ ನಾವೀಗ ಬಂದದ್ದು ಇಲ್ಲಿಯವರೆಗೆ ವಿಜೃಂಭಿಸಿರುವಂತಹ ಆ ಖಳನಾಯಕನಿಗೋ ಕಥಾನಾಯಕನಿಗೋ ಸರಿ ಮದ್ದರಿಬೇಕು ಅಂತಲೇ ಈಗ ಬಂದದ್ದು. ನಮ್ಮ ಪರಿಚಯ ಆಗಿರ್ಲಿಕ್ಕಿಲ್ಲ, ಸಾಮಾನ್ಯದವ ಎನ್ನುವುದಾಗಿ ಭಾವಿಸಬೇಡಿ. ಈ ಹಿಂದೆ ರುದ್ರನಗರವನ್ನು ಆಳಿದಂತಹ ಸುರಧೀರನಿಗೆ ತಮ್ಮ ನಾನು ಮಗ ಧೈರ್ಯ ಏನು ಮಾಡೋಣ ಹೇಳಿ ನನ್ನಣ್ಣನನ್ನ ಆ ಪಾಪಿ ಮಂಗಳ ಮೂರ್ತಿ ಆಮೇಲೆ ಚಕ್ಷು ನಡೆದಿರುವಂತಹ ಸಮರಾಂಗಣದಲ್ಲಿ ಕೊಂದ ಮನಿಸಿದರು. ನನ್ನ ರಾಜ್ಯ ಕೈ ತಪ್ಪಿ ಹೋಯಿತು. ಅಣ್ಣ ದೂರವಾದ, ನಮ್ಮ ವೈಭವದ ಎಲ್ಲ ವೈರಿಗಳ ಪಾಲಾಗಿ ಹೋಯಿತು. ಅಂದಿನಿಂದಲೇ ಶಪಥ ಕೈಗೊಂಡೆ ಅಣ್ಣನ ಸಾವಿಗೆ ಕಾರಣೀಕರ್ತರಾದವರನ್ನ ಮುಗಿಸಲೇಬೇಕು ಎನ್ನುವುದಾಗಿ. ಇಷ್ಟು ದಿವಸಕ್ಕೆ ಆಗಲಿಲ್ಲ, ಈಗ ಹೊರಟು ನಿಂತಿದ್ದೇನೆ. ಇನ್ನು ತಡ ಮಾಡುವುದಲ್ಲ, ಕಾರ್ಯರಂಗದಲ್ಲಿ ಕಾದಾಟವನ್ನು ನಡೆಸುವುದಕ್ಕೆ ಧೂಮಕೇತುವಿನಂತೆ ಹೋಗಲೇಬೇಕು. ಮಂಗಳ ಮೂರ್ತಿ, ನಿನ್ನ ಮರಣಕ್ಕೆ ಬರೀತೇನೆ ಇವತ್ತು ಭಾಷ್ಯ. ನಿನ್ನ ಮರಣ ಶಾಸನ ನನ್ನ ಕೈಯ.